ನಾನು ಸ್ವಾಗತ. ಈ ವಿಡಿಯೋದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಕುರಿತಂತೆ ಒಂದು ಶುಭಸುದ್ದಿ ಇದೆ. ಆಲ್ರೆಡಿ ಎಕ್ಸಾಮ್ ಬರೆದು ಕೀ ಆನ್ಸರ್ ಬಿಟ್ಟರಾಯಿತು, ವೆರಿಫಿಕೇಷನ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂತೇಳಿ ಭಾಳಷ್ಟು ಕನ್ಫ್ಯೂಷನ್ ಇತ್ತು. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಸಹಿತ ಹೇಳಿದ್ದೆ, ಒಂದು ಲಾಜಿಕ್ ಅಂತ ಕೊಟ್ಟಿದೆ. ಈ ತಿಂಗಳ 30ನೇ ತಾರೀಕಿನೊಳಗಾಗಿ ರಿಸಲ್ಟನ್ನು ಬಿಡ್ತಾರೆ ಅಂತೇಳಿ. ಯಾಕಂತಂದರೆ ಮುಂದೆ ಕೆ ಎದವರಿಗೆ ಭಾಳಷ್ಟು ಕೆಲಸ ಇದೆ. ಒಂದು ಡಿಸೆಂಬರ್ವರೆಗೂ ಅವರು ಇಂಜಿನಿಯರಿಂಗು ಮೆಡಿಕಲ್ಲು ಈ ಸೆಕ್ಷನ್ನಲ್ಲಿ ಹೋಗ್ತಾರೆ. ಹೀಗಾಗಿ ಇವತ್ತಿನ ಒಂದು ವೆಬ್ಸೈಟ್ ಅಪ್ಡೇಟ್ ಪ್ರಕಾರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಒಂದು ಲಿಸ್ಟನ್ನು ಕೊಟ್ಬಿಟ್ಟಿದ್ದಾರೆ ಅವರು. ಸಬ್ಜೆಕ್ಟ್ ವೈಸ್ ಪ್ರೊವಿಷನಲ್ ಮೆರಿಟ್ ಲಿಸ್ಟ್ ಆಫ್ ದ ಕಾಂಪಿಟೇಟಿವ್ ಎಕ್ಸಾಮ್ ಹೆಲ್ಡ್ ಫ್ರಮ್ 12/3/2022, 16/3/2022 ವಿತ್ ರಿಗಾರ್ಡ್ ಟು ದ ರಿಕ್ರೂಟ್ಮೆಂಟ್ ಟು ದ 1-2-4-2 ಪೋಸ್ಟ್ ಆಫ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ದ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ವಿಲ್ ಬಿ ರಿಲೀಸ್ಡ್ ಆನ್ 18/8/2002 ಆಫ್ಟರ್ 4 PM. ಅಂದರೆ ಈ ಒಂದು ನೇಮಕಾತಿ ಏನು ಪ್ರೊವಿಷನಲ್ ಲಿಸ್ಟನ್ನು, ಅಂದರೆ 1:2 ಪ್ರೊವಿಷನಲ್ ಲಿಸ್ಟನ್ನು ನಾಳೆ, ಇವತ್ತು ತಾರೀಕು 17 ಇದೆ, ನಾಳೆ 18, ನಾಳೆ ಸಾಯಂಕಾಲ 4 ಗಂಟೆಗೆ ವೆಬ್ಸೈಟಲ್ಲಿ ಬಿಡ್ತಾರೆ. ಯಾರೆಲ್ಲ ಆಕಾಂಕ್ಷೆಗಳಿದ್ರೆ, ಯಾರೆಲ್ಲ 1:2ದಲ್ಲಿ ಬರುವಂಥ ಆಕಾಂಕ್ಷೆಗಳಿದ್ರೆ ವೆಬ್ಸೈಟ್ಗೆ ಭೇಟಿ ಕೊಡಿ. ತಮಗೆಲ್ಲ ಗೊತ್ತಿದೆ ಕೆ ಇ ವೆಬ್ಸೈಟ್ ಇದೆ, kea.kr.nic.in ಇದೆ. ಈ ವೆಬ್ಸೈಟಿಗೆ ಹೋಗಿ ನಿಮ್ಮ ಸಬ್ಜೆಕ್ಟ್ ವೈಸ್ ಪ್ರೊವಿಷನಲ್ ಲಿಸ್ಟ್ ಇರುತ್ತೆ. ನಿಮ್ದು ಯಾವ ಸಬ್ಜೆಕ್ಟ್ ಇದೆ ಆ ಲಿಸ್ಟ್ ಸಬ್ಜೆಕ್ಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಕನ್ನಡದಿದ್ರೆ ಕನ್ನಡ ಲಿಂಕ್ ಇರುತ್ತೆ, ಕನ್ನಡ ಸಬ್ಜೆಕ್ಟನ್ನ PDF ಡೌನ್ಲೋಡ್ ಮಾಡಿಕೊಂಡು ಆ ಪ್ರೊವಿಷನಲ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯಲ್ಲಿ ನೋಡಿ, ಮೋಸ್ಟ್ಲಿ ಅದರಲ್ಲಿ ಕಟ್ ಆಫ್ ಸಹಿತ ಬಿಟ್ಟಿರ್ತಾರೆ. ಓಕೆ, ಹೀಗಾಗಿ ಯಾರೆಲ್ಲ ಅಂತಿಮ ಪಟ್ಟಿಗೆ ಆಯ್ಕೆ, ಅಂದರೆ ತಾತ್ಕಾಲಿಕ ಪಟ್ಟಿಗೆ ವೀಕ್ಷೆ ಏನು ಕಾಯ್ತಿದ್ರೆ ಅವರಿಗೆಲ್ಲ ಇದೊಂದು ಶುಭ ಸುದ್ದಿಯಾಗಿದೆ. ಓಕೆ, ಥ್ಯಾಂಕ್ ಯು.